ಗರಡಿ ಹೆಸರೇ ಏನೋ ಒಂಥರ ಡಿಫ್ರೆಂಟ್. ಅದರಲ್ಲೂ ಈ ಸಿನಿಮಾ ನಿರ್ದೇಶನ ಮಾಡ್ತಿರೋದು ಕನ್ನಡದ ಖಡಕ್ ಡೈರೆಕ್ಟರ್ ಯೋಗರಾಜ್ ಭಟ್ರು. ಹೇಗೆ ಡಿಫ್ರೆಂಟ್ ಟೈಟಲ್ ಮತ್ತು ಡಿಫ್ರೆಂಟ್ ಸ್ಟೋರಿಯೊಂದಿಗೆ ತೆರೆಗೆ ಬರಲು ಸಜ್ಜಾಗಿರುವ ಗರಡಿ ಸಿನಿಮಾದ ಒಂದು ಮೇಕಿಂಗ್ ಝಲಕ್ ಇಲ್ಲಿದೆ ನೋಡಿ. ಇವತ್ತು ಚಿತ್ರದ ಮಧ್ಯಂತರ ಅಂದರೆ ಇಂಟರ್ವಲ್ ಬ್ಲಾಕ್ ತೆಗಿತಿದ್ದೀವಿ. ಒಂದು ಟೂರ್ನಮೆಂಟಲ್ಲಿ ನಾಯಕ ನಟಂಗೂ ಮತ್ತು ಖಳನಾಯಕಂಗೂ ಫಿನಾಲೆ ಬೀಳುತ್ತೆ, ಅಲ್ಲಿ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಂಚು ತೆಗಿತಿದ್ದೀವಿ. ಬಾಕಿ ಆಲ್ಮೋಸ್ಟ್ ಚಿತ್ರದಲ್ಲಿರೋ ಎಲ್ಲ ನಟರು ಇದ್ದೀವಿ. ಇಲ್ಲಿ ಇನ್ನೊಂದಿಷ್ಟು ಪಾತ್ರ ಆ್ಯಡ್ ಆಗೋದಿದೆ, ಅದನ್ನು ನಂತರ ಹೇಳ್ತೀನಿ. ಆಮೇಲೆ ಇದಿಷ್ಟಕ್ಕೂ ಕಾರಣ ಶ್ರೀಯುತ ದರ್ಶನ್ ಸಾಹೇಬರು, ಅವರಿಗೆ ನನ್ನ ಕೃತಜ್ಞತೆಗಳು. ಮೊಟ್ಟ ಮೊದಲಿಗೆ ಬಾದಾಮಿ, ಬೆಂಗಳೂರು, ಕನಕಪುರ ತಾಲೂಕು, ರಾಮನಗರ ತಾಲೂಕು ಎಸ್ಪೆಷಲಿ ತುಂಬ ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ. ದೇವನಹಳ್ಳಿ ನಮಗೊಂಥರ ದೇವನಹಳ್ಳಿ ಅಥವಾ ಸಾಹೇಬರು ಆಫೀಸು ಮೇಕ್ರಿ ಸರ್ಕಲ್ ಹತ್ರ, ಅಲ್ಲಿಂದ ನಮ್ಮದು ದೇವನಹಳ್ಳಿವರೆಗೆ ನಮ್ಮ ಕಾರ್ಯಕ್ಷೇತ್ರ. ತುಂಬ ದಿನಗಳ ಕಾಲ ಅಲ್ಲಿ ಶೂಟ್ ಮಾಡಿದ್ದೀವಿ, ಕೋಟೆಯಲ್ಲಿ ಶೂಟ್ ಮಾಡಿದ್ದೀವಿ, ಹಾಡುಗಳನ್ನ ಚಿತ್ರೀಕರಿಸಿದ್ದೀವಿ. ಬಾದಾಮಿದು ಮೇಜರ್ ಶೆಡ್ಯೂಲ್ ಮೊನ್ನೆ ಮುಗಿಸ್ಕೊಂಬಂದ್ವಿ. ಮನ್ನಿನ ಟಾಕಿ ಪೋರ್ಷನ್ ಆಲ್ಮೋಸ್ಟ್ ಮುಗಿದಿದೆ, ಚಿತ್ರದ ಒಂದು 70% ಚಿತ್ರೀಕರಣ ಮುಗಿದಿದೆ ಅಂತ ಹೇಳ್ಬೋದು. ಒಂದು ಆ್ಯಕ್ಷನ್ ಜೊತೆಗೆ ತುಂಬ ನೋಡ್ಸ್ಕೊಂಡು ಹೋಗೋದು, ಅಂದರೆ ಆ್ಯಕ್ಷನ್ ಫಾರ್ ಆ್ಯಕ್ಷನ್, ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಹೊಡಿತಾನಲ್ಲ, ಕಲ್ಪಬಲ್ ಹೋಮಿಸೈಡ್ ಅಂತಾರೆ, ಅದಷ್ಟೇ ತೆಗೆದು ಅಷ್ಟೊಂದು ಆಸಕ್ತಿ ಇರಲಿಲ್ಲ ನನಗೆ. ಇದಕ್ಕೆ ನನ್ನ ಗೆಳೆಯ ರವಿಕಿರಣ್ ವಿಕಾಸ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಮೊದಲು ಗುರು ಪೌರ್ಣಮಿ ಅಂತೇನೋ ಒಂದು ಟೈಟ್ಲಿಟ್ಟು ನಮ್ಮ ಹುಬ್ಬಳ್ಳಿ ಕಡೆ ನಡೆದಿದ್ದೊಂದು ಘಟನೆ ಇಟ್ಕೊಂಡು ಏನೋ ಕಥೆ ಹೇಳಿದ್ದೆ ಪಾಟೀಲ್ ಸರ್ಗೆ, ಅವರು ಚೆನ್ನಾಗಿತ್ತು ಮಾಡ್ರಿ ಇದನ್ನ ಅಂತ ಶುರುವಾಯಿತು. ಆಮೇಲೆ ನನಗೆ ಅದ್ರ ಮೇಲೆ ಮೋಹ ಹೊರಟೋಯ್ತು, ಚೆನ್ನಾಗಿಲ್ಲ. ರವಿ ಕಿರಣ್ ನಾವು ಸೇರಿ ಅಂದರೆ ಎಷ್ಟು ನಂಬಿಕೆ ಸರಿಗೆ ಅಂದರೆ ಚಿತ್ರದ ಟೈಟ್ಲನ್ನು ಪೂಜೆ ಹಿಂದಿನ ದಿವಸ ಬದಲಾಯಿಸ್ತೀವಿ ಸರ್, ಗರಡಿ ಅಂತ ಇಡ್ತೀವಿ. ಆಮೇಲೆ ದರ್ಶನ್ ಸಾಹೇಬರು ಬೇರೆ ಇದ್ದಾರೆ, ಅದರಲ್ಲಿ ಡಿ ಬೇರೆ ಇದೆ, ಒಂದು ಹಾಡು ಬೇರೆ ಹುಟ್ಟುತ್ತಾ ಇದೆ, ಒಂದು ಅಂದಾಜು ಕಥೆ ಹೇಳ್ತೀವಿ ಅಂತ ಮನೆಗೆ ಹೋಗಿ ಕಥೆ ಹೇಳಿದ್ವಿ. ಅದು ಅವ್ರಿಗೆ ತಲೆಬುಡ ಅರ್ಥ ಆಗಲಿಲ್ಲ, ಇಷ್ಟವೇ ಆಗಲಿಲ್ಲ. ಬಟ್ ಏನೋ ಒಂದು ನಂಬಿಕೆ, ಹಿರೇಕೆರೆಗೆ ಹೋಗಿ ಅವರ ಎಲೆಕ್ಷನ್ ಪ್ರಚಾರದ ಗಡಿಬಿಡಿಯಲ್ಲಿ ಸಾವಿರಾರು ಜನ ಸೇರಿದರು, ಅವತ್ತೊಂದು ಪೂಜೆ ಅಂತ ಆಯಿತು. ಅವತ್ತಿಂದ ಇವತ್ತಿನವರೆಗೆ ತುಂಬ ಹೃದಯಕ್ಕೆ ಹತ್ತಿರವಾಗಿ ತುಂಬ ಖುಷಿ ಖುಷಿಯಾಗಿ ಬರೆಸ್ಕೊಂಡ ಕೆಲವೇ ಕೆಲವು ಚಿತ್ರಗಳಲ್ಲಿ ನಂದು ಗರಡಿ ಕೂಡ ಉಂಟು. ತುಂಬ ಖುಷಿಯಾಯಿತು ಕಥೆಯನ್ನು ಪೂರ್ಣ ಕೇಳಿದ ಮೇಲೆ. ಫಸ್ಟು ಕೇಳಿದ್ವಿ ಕತೆ, ಕೇಳಿದಾಗ ಫಸ್ಟ್ ಹಾಫ್ ಓಕೆ ಆಯಿತು, ಸೆಕೆಂಡ್ ಹಾಫ್ ಏನೂ ಇಲ್ಲ ಅಂಥೇಳಿ ಅವ್ರು ಹೋದ್ಮೇಲೆ ಹೇಳಿದೆ ನಾನು ನಿರಂಜನ್ ಬಾಬುಗೆ, ಏನು ಸೆಕೆಂಡ್ ಹಾಫಲ್ಲಿ ಏನೂ ಇಲ್ಲ, ಈ ಕತೆ ಸರಿ ಆಗಲಿಲ್ಲ. ಆಮೇಲೆ ಒಂದು 15 ದಿವಸ ಹೋಯಿತು, 15 ದಿವಸ ಆದಮೇಲೆ ಮತ್ತೊಂದು ರೆಡಿ ಮಾಡಿದ್ರು, ಅದರಲ್ಲಿ ಮತ್ತೆ ಒಂದು 60-65% ಬಂತು ಕತೆ, ಅದು ಕೂಡ ಆಗಲಿಲ್ಲ. ಆಮೇಲೆ ದರ್ಶನ್ ಕೇಳಿದ್ರು, ದರ್ಶನ್ ಕೂಡ ಅದೇ ವರ್ಷನ್ ಹೇಳಿದ್ರು, ಸೆಕೆಂಡ್ ಹಾಫಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಿದ್ದೆ, ಸರಿ ಆಗ್ತಾಯಿಲ್ಲ. ಆಮೇಲೆ ಮತ್ತೆ ಒಂದು ತಿಂಗಳು ಕೂತ್ಕೊಂಡ್ರು ಭಟ್ರು, ಕೂತ್ಕೊಂಡು ಕೊನೆಗೆ ಅವ್ರು ನನ್ನ ಬಿಟ್ಟು ಹೋಗಿ ಫಸ್ಟ್ ದರ್ಶನ್ಗೆ ಹೇಳಿದರು ಸೆಕೆಂಡ್ ಹಾಫ್ನ. ಸೆಕೆಂಡ್ ಹೇಳಿದ್ಮೇಲೆ ದರ್ಶನ್ ಓಕೆ ಇದು ಚೆನ್ನಾಗಿದೆ ಅಂತ ಹೇಳಿದ್ರು, ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ಕೇಳಿದೆ. ಆಮೇಲೆ ನಾವು ಎಲ್ಲ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಕೇಳಿದ್ಮೇಲೆ ಕತೆ ತುಂಬ ಬದಲಾವಣೆ ಅಂದರೆ ಅತ್ಯಂತ ಅದ್ಭುತವಾಗಿ ಆಯಿತು. ಹಾಗಾಗಿ ಈ ಸಿನಿಮಾ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. 7 ವರ್ಷದ ನಂತರ ಹ್ಯಾಪಿ ನ್ಯೂ ಇಯರ್ ಆದಮೇಲೆ ಮತ್ತೆ ನಾವು ಸಿನಿಮಾ ಮಾಡಿರಲಿಲ್ಲ. ಆಮೇಲೆ ಅದಕ್ಕೆ ಎಲ್ಲ ಪಾತ್ರಧಾರಿಗಳು ಇದನ್ನು ಎಲ್ಲರನ್ನೂ ಹೊಂದಿಸಂಥದ್ದು ಕೆಲಸ, ಭಟ್ರಿಗೆ ಸುಮ್ಮನೆ ಪೂರ್ಣ ಸ್ವತಂತ್ರ ಕೊಟ್ಬಿಟ್ಟಿದ್ದೀವಿ, ಎಲ್ಲ ಹೃದಯ ಇದೆ. ನಿರಂಜನ್ ಬಾಬು ನಮ್ಮ ಹಳೆ ಸ್ನೇಹಿತರು, ಹಳೆ ನಮ್ಮ ನಾನು ಡೈರೆಕ್ಷನ್ ಮಾಡಿದಾಗ ಅವರು ಕ್ಯಾಮ್ರಾಮನ್ ಆಗಿದ್ದರು, ಈಗ ಕೂಡ ಅವರೇ ಇದ್ದಾರೆ. ಮತ್ತು ರವಿಶಂಕರ್ ಅವ್ರದ್ದು ಪಾತ್ರ, ಈ ಆ ಪಾತ್ರಕ್ಕೆ ಹುಡುಕೋದು ಭಾಳ, ಯಾಕೆಂದರೆ ನನ್ನ ಆಪೋಸಿಟು ಮತ್ತು ದರ್ಶನ್ ಅವ್ರಿಗೂ ಕೂಡ ಪ್ರಬಲವಾದಂಥ ಒಂದು ಪೈಪೋಟಿ ಬರಬೇಕು ಅಂದರೆ ಅದಕ್ಕೆ ತೂಕವಾದಂಥ ಪಾತ್ರ ಇರಬೇಕು ಅಂಥೇಳಿ ರವಿಶಂಕರ್ ಅವ್ರನ್ನ ನಾವು ಅಪ್ರೋಚ್ ಮಾಡಿದಾಗ ಅವರು ಕೂಡ ಭಾಳ ಸಂತೋಷದಿಂದ ಪಾತ್ರನ ಒಪ್ಪಿಕೊಂಡ್ರು. ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಒಂದು ನಾನು ಕೆಂಪೇಗೌಡ ಮಾಡಿ ಒಂದು 12 ಇಯರ್ಸ್ ಆಯಿತು, 12 ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನದು ಒಂದು ಪಿಕ್ಚರ್ ಅದು ಚಾನ್ಸ್ ಸಿಗುತ್ತೆ ಸರ್ ಹತ್ರ ಅಂತ, ಅದು ಈಗ ಪೂರ್ತಿಯಾಗಿದೆ, ತುಂಬ ಸಂತೋಷ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಅಣ್ಣ ಪಾಟೀಲ್ ಅವ್ರ ಜೊತೆ ಫಸ್ಟ್ ಟೈಮು, ತುಂಬ ಸಂತೋಷ ಆಗ್ತಾಯಿದೆ. ಆ್ಯಂಡ್ ತುಂಬ ಒಳ್ಳೆ ಕ್ಯಾರೆಕ್ಟ್ರು, ನಮ್ಮ ಸುಜಯ್ ಅವರು ತಂದೆ ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀನಿ.
ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಒಂದು ಎರಡು ಶೆಡ್ಯೂಲ್ ಮಾಡಿದ್ದೀನಿ ನಾನು. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಹೆಸರು ಸುಜಯ್ ಬೇಲೂರ್ ಅಂತ. ನಾನು ಈ ಮೂವಿಲಿ ವಿಲನ್ ಪಾತ್ರ ಮಾಡ್ತೀನಿ. ಆ್ಯಂಡ್ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಾನು ಹೊಸ ನಟ, ಎಲ್ಲರೂ ನನ್ನ ಅಕಾಮಿಡೇಟ್ ಮಾಡ್ತಿದ್ದಾರೆ ಆ್ಯಂಡ್ ಹೇಳ್ಕೊಡ್ತಿದ್ದಾರೆ. ನನ್ನ ಹೆಸರು ರಾಘವೇಂದ್ರ ಅಂತ. ಸೊ ಇದು ನನ್ನ ಮೂರನೇ ಮೂವಿ. ಸೊ ಮೊದಲನೇದಾಗಿ ಯೋಗರಾಜ್ ಸರ್ ಮತ್ತು ಪಾಟೀಲ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ ಯು, ಹೊಸ ಟ್ಯಾಲೆಂಟ್ಗೆ ಚಾನ್ಸ್ ಕೊಡ್ತಾಯಿದ್ದಾರೆ. ಆಮೇಲೆ ಒಂದೇನು ಇಷ್ಟ ಆಯಿತು ಅಂದರೆ ಈ ಮೂವಿಯಲ್ಲಿ ಕಂಟೆಂಟ್ ತುಂಬ ಚೆನ್ನಾಗಿದೆ. ಆಮೇಲೆ ದ ಬೇಸ್ ಆಫ್ ದ ಮೂವಿ ಇಸ್ ಅಬೌಟ್ ಸ್ಪೋರ್ಟ್ಸ್. ಈ ಕುಸ್ತಿ ಅನ್ನೋದು ಈ ಅರ್ಬನ್ ಏರಿಯಾಸ್ ಬ್ಯಾಂಗ್ಳೂರ್ ಕಡೆ ಎಲ್ಲ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ, ಯಾರಿಗೂ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಬಟ್ ಮೈಸೂರು ಆ ಕಡೆ ಎಲ್ಲ ಹೋದರೆ ಕುಸ್ತಿನ ಒಂಥರ ರಿಲೀಜಿಯಸ್ಸಾಗಿ ಫಾಲೋ ಮಾಡ್ತಾರೆ. ಒಂಥರ ಒಳಗಡೆ ಹೋಗ್ಬೇಕು ಅಂದರೆ ನಾವು ಚಪ್ಪಲಿ ತೆಗೆದು ಹೋಗ್ಬೇಕು, ಅದು ಕೈ ಮುಗಿತಾರೆ, ಒಂಥರ ಅದನ್ನು ದೇವಸ್ಥಾನ ಥರ ಟ್ರೀಟ್ ಮಾಡ್ತಾರೆ. ಸೊ ಇದು ನನಗೆ ತುಂಬ ಇಷ್ಟ ಆಯಿತು, ಇಂಥ ಒಂದು ಮೂವಿಯಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ. ನಾನು ಪಂಚತಂತ್ರ ಆದಮೇಲೆ ನಾನು ಎಲ್ಲರೂ ಎಲ್ಲ ಪ್ರೆಸ್ ಮೀಟಲ್ಲಿ ಎಲ್ಲ ಹೇಳ್ತಿದ್ದೆ, ಯೋಗರಾಜ್ ಸರ್ ಇಫ್ ಯು ವಾಂಟ್ ಟು ವರ್ಕ್ ವಿತ್ ಎನಿ ಅದರ್ ಡೈರೆಕ್ಟರ್, ಯಾರಾದರೂ ಮತ್ತೆ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡಬೇಕಂತ ಆಸೆ ಇದೆ ಅಂತಿದ್ದೆ. ಬಟ್ ಫೈನಲಿ ಸೆಕೆಂಡ್ ಟೈಮ್ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡ್ತಿದ್ದೀನಿ, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂಥರ ವಿಚಿತ್ರ ಪಾತ್ರ. ಫಸ್ಟ್ ಹಾಫಲ್ಲಿ ಒಂದು ಟಿಕ್ಟಾಕರ್ ಪಾತ್ರ ಪ್ಲೇ ಮಾಡ್ತಿದ್ದೀನಿ. ಇವಾಗ ನಾವು ರೀಲ್ಸ್ ಎಲ್ಲ ನೋಡ್ತಿರ್ತೀವಿ, ಒಂದು ಹುಡುಗಿ ಒಂದು ಟಿಕ್ಟಾಕ್ಗೋಸ್ಕರ ಹೆಂಗೆ ಡ್ರೆಸ್ ಮಾಡ್ತಾಳೆ ನಾವು ನೋಡ್ತಾ ಇದ್ದೀವಿ ರೀಲ್ಸಲ್ಲಿ ಎಲ್ಲ. ಸೊ ದ್ಯಾಟ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ತುಂಬ ಸ್ಟ್ರಾಂಗ್ ಒಂದು ಡಿಫ್ರೆಂಟ್ ಶೇಡ್ ಬರುತ್ತೆ. ಗರಡಿ ಅಂದರೆ ಫಸ್ಟ್ ಬರೋದೇ ಕುಸ್ತಿ, ಕುಸ್ತಿಗೆ ಸಪೋರ್ಟ್ ಕೊಡೋದೇ ಪೈಲ್ವಾನ್ಗಳು. ಸೊ ಆ ಪೈಲ್ವಾನ್ಗಳಿಗೆ ನಮಗೇನು ಐಡಿಯಾನೇ ಇರಲಿಲ್ಲ. ಸೊ ಈ ನಿಟ್ಟಲ್ಲೇ ಅದಕ್ಕೂ ಅಷ್ಟೇ ರಶ್ವಿನ್ ಸರ್ ಅವ್ರದ್ದು ಆಪ್ತರು ದೇಸಿ ಗೌಡರು, ಅವರು ದರ್ಶನ್ ಸರ್ ದೇಸಿ ಗೌಡರು ಹೇಳಿ ಇಲ್ಲ ಇದನ್ನು ರೆಡಿ ಮಾಡಿ ಅಂತೇಳಿ ನಾನು ಅವ್ರು ಮೈಸೂರಿಗೆ ಹೋಗಿ ನಾನು ಸುಜಯ್ ಇಬ್ಬರು ಹೋಗಿ ಸದವಾಗಿ ಒಂದೂವರೆ ತಿಂಗಳು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅವ್ರು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು. ನೀವು ನೋಡಿದ್ರಿ ನಾವು ಅಷ್ಟೆಲ್ಲ ಪಟಾಕದಿಗೆ ಕಾರಣನೇ ದೇಸಿ ಗೌಡರು, ಅವರಿಲ್ಲ ಅಂದರೆ ನಾವು ನಿಜವಾಗ ಅಷ್ಟು ಪಟಾಕಕ್ಕಾಗ್ತಿರ್ಲಿಲ್ಲ. ಸೊ ಥ್ಯಾಂಕ್ಸ್ ದೇಸಿ ಗೌಡರಿಗೆ. ಹಾಗೆ ಎಲ್ಲರೂ ಅಚ್ಚುಕಟ ಮಾಡಿದ್ದಾರೆ, ಅಚ್ಚುಕಟ ನಡೀತಾ ಇದೆ ಇಲ್ಲಿವರೆಗೂ. 70% ಏನಾಗಿದೆ ನನ್ನ ಪೇರ್ ಅಂತಲೇ ಹೇಳ್ಬೋದು ಧರ್ಮಣ್ಣ, ಯಾಕೆಂದರೆ ಹೀರೋನಿಗಿಂತ ಜಾಸ್ತಿ ನನ್ನ ಜೊತೆ ಅವರೇ ಇರ್ತಾರೆ ಇಡೀ ಸಿನಿಮಾ. ಸೊ ನಾನು ಲಾಸ್ಟ್ ಹ್ಯಾಪಿ ನ್ಯೂ ಇಯರಲ್ಲಿ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅವಾಗ. ಅದಾದ ನಂತರ ಎಲೆಕ್ಷನ್ಸು ಅದು ಇದರಲ್ಲಿ ಬ್ಯುಸಿ ಆಗಿ ಹೋಗಿ ಕಂಪ್ಲೀಟ್ಲಿ ಪಾಲಿಟಿಕ್ಸ್ ಕಡೆಗೆ ಒಲ್ವ್ ಆಗಿ ಹೋಗಿತ್ತು. 7 ವರ್ಷದ ನಂತರ ಇವಾಗ ನಾವು ಭಟ್ರ ಜೊತೆ ಒಂದು ಫಿಲಮ್ ಮಾಡ್ತಾ ಇದ್ದೀವಿ. ತುಂಬ ವಿಭಿನ್ನವಾದ ಕತೆ, ಯಾಕಂತ ಹೇಳಿದ್ರೆ ಈಗ ನಮ್ಗೆ ಯಾರಿಗೆ ಆದ್ರೂ ಯೋಗರಾಜ್ ಭಟ್ರು ಅಂದ್ರೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಫಿಲಮ್ಸ್ ರೊಮ್ಯಾನ್ಸ್ ಇರುತ್ತೆ ಆ ಥರ, ಬಟ್ ದಿಸ್ ಇಸ್ ಟೋಟ್ಲಿ ಡಿಫ್ರೆಂಟ್, ಅವ್ರ ಜಾನರ್ಗಿಂತ ಟೋಟಲ್ ಡಿಫ್ರೆಂಟ್ ಆಗೇನೆ ಬಂದಿದೆ ಇದು. ಫಸ್ಟ್ ಕೇಳಿದಾಗ ತುಂಬ ಚೆನ್ನಾಗಿತ್ತು ಹೊಸ ಥರ. ಆಮೇಲೆ ಅದಾದ ನಂತರ ಭಟ್ರು ಇದಕ್ಕೆ ಬಾದಾಮಿಗೆ ಹೋದ್ರು ಲೊಕೇಶನ್ ನೋಡ್ಕೊಂಬರಕ್ಕೆ, ಅವ್ರ ಲೊಕೇಶನ್ ನೋಡ್ಕೊಂಬರಕ್ಕೆ ಹೋಗಿ ಕತೆನೂ ಚೇಂಜ್ ಮಾಡ್ಕೊಂಬಂದ್ಬಿಟ್ರು. ಸೊ ಆ ಥರದ್ದು ಒಂಥರ ಡಿಫ್ರೆಂಟಾಗಿ ನಡೀತಾ ಇದೆ ಎಲ್ಲನೂ. ಯಾಕಂತ ಹೇಳಿದ್ರೆ ಇದೊಂದು ಗರಡಿ ಸೆಟ್ಟಿಗೆ ಬಂದಾಗ ತುಂಬ ಎನರ್ಜಿ ಇರುತ್ತೆ, ಯಾಕಂದರೆ ಅಷ್ಟು ಪೈಲ್ವಾನ್ರದ್ದು ಇದಿರುತ್ತೆ. ಆದರೆ ಎಲ್ಲ ಕಡೆಗೂ ಐ ಥಿಂಕ್ ಇದು ನಮ್ಮ 2nd ಸೆಟ್ ಹಾಕ್ತಿರೋದು ಇದು ನಾವು ಟೂರ್ನಮೆಂಟ್ಗೆ ಅಂತ. ಫಸ್ಟು GVIR ಸ್ಟುಡಿಯೋದಲ್ಲಿ ಗರಡಿ ಮನೆಗೆ ಹಾಕಿದ್ವಿ. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದಾದಮೇಲೆ ನೆಕ್ಸ್ಟು ದರ್ಶನ್ ಸರ್ ಅವ್ರದ್ದು ಕೂಡ ಒಂದು ಪಾರ್ಟ್ ಬರೋದಿದೆ, ಇನ್ನು ಇಂಟರ್ವೆಲ್ ಸೀನ್ ಕೂಡ ಒಂದು ಬರೋದಿದೆ. ಎಲ್ಲ ಮೇಜರ್ ಸೀಕ್ವೆನ್ಸ್ ಆದ್ರಿಂದ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಫಿಲಮ್ಮು. ಖುಷಿ ಆಗುತ್ತೆ ಯಾಕಂದರೆ ಇದು ನಾವು ಸ್ಟಾರ್ಟ್ ಮಾಡಿದ್ದೊಂದು ಸಣ್ಣ ತಾರಾಗಣದಿಂದ ಹೋಗಿ ಈಗ ಆಲ್ಮೋಸ್ಟ್ ಐ ಥಿಂಕ್ 25 ಮೇನ್ ಕ್ಯಾರೆಕ್ಟರ್ಸೇ ಎಲ್ಲರೂ ಕೂತಿದ್ದೀವಿ ಇಲ್ಲಿ. ಪ್ರತಿಯೊಂದು ಕ್ಯಾರೆಕ್ಟರ್ನು ಓಕೆ ಈ ಕ್ಯಾರೆಕ್ಟರ್ಗೆ ಇಂಥವ್ರು ಅಂತ ಇದು ಮಾಡಲಿಲ್ಲ, ಹುಡುಕಿ ತೆಗೆದು ಓಕೆ ಈ ಕ್ಯಾರೆಕ್ಟರ್ಗೆ ಇಂಥವರೇ ಸೂಟ್ ಆಗ್ತಾರೆ ಅಂತ ಹುಡುಕಿ ತೆಗೆದು ಮಾಡಿದಂಥ ಒಂದು ಚಿತ್ರ ಇದು.
ಖುಷಿ ಆಗುತ್ತೆ. ಯಾಕಂದ್ರೆ ಇದು ನಮ್ಮ ಬ್ಯಾನರ್ ಅಲ್ಲಿ 16ನೇ ಸಿನಿಮಾ. ನಾನು ಫಸ್ಟ್ ಟೈಮ್ ನೋಡ್ಕೋತಾ ಇರೋದು, ಯಾಕಂದ್ರೆ ನಾವು ಹುಟ್ಟಬೇಡಾಗಿಂದ ಫಿಲ್ಮ್ ಫೀಲ್ಡ್ ಅಲ್ಲೇ ನೋಡ್ಕೊಂತಾನೆ ಬಂದಿದೀವಿ. ಯಾಕಂದ್ರೆ ನಾನು ಹುಟ್ಟಿದಾಗ 91 ಅಲ್ಲಿ 93 ನಿಷ್ಕರ್ಷ ಬಂತು. ಆವಾಗಿಂದನೂ ನಾವು ಪ್ರಾಬ್ಲಿ ಹುಟ್ಟಿದಾಗಿಂದ ಫಿಲ್ಮ್ ಇದರಲ್ಲೇ ಬೆಳ್ಕೊಂಬಂದಾಗ ಇದನ್ನ ನೋಡೋದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ಐ ಹ್ಯಾವ್ ಅ ಸೂಪರ್ ಗೈಡ್ ನಮ್ಮಪ್ಪ. ಯಾವಾಗ್ಲೂ ಎಲ್ಲ ಫೀಲ್ಡಲ್ಲೂ ಅವ್ರು ನನಗೆ ಒಂದು ಇನ್ಸ್ಪಿರೇಷನ್ ಹಾಗೂ ಗೈಡ್ ಥರ ಇದ್ದಾರೆ. ಏನೇ ಬಂದ್ರೂ ಅವ್ರಿಗೆ ಕೇಳ್ತೀನಿ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ. ಚೆನ್ನಾಗಿ ಬರ್ತಾ ಇದೆ, ಖುಷಿ ಆಗ್ತಾ ಇದೆ.